ಸಾಮ್ರಾಜ್ಯಶಾಹಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಿಡಿದೆದ್ದ ಮಹಾರಾಷ್ಟ್ರದ ಕ್ರಾಂತಿ ಕಿಡಿ ತಾತ್ಯಾ ಟೋಪಿ ಅವರು ಯಾವುದೇ ಔಪಚಾರಿಕ ಮಿಲಿಟರಿ ತರಬೇತಿ ಇಲ್ಲದೆ ಸುಮಾರು 150 ಯುದ್ಧಗಳನ್ನು ಗೆರಿಲ್ಲಾ ಮಾದರಿಯಲ್ಲಿ ನಡೆಸಿದರು। 1857 ರ ದಂಗೆಯಲ್ಲಿ ನಾನಾ ಸಾಹೇಬ್ ಮತ್ತು ರಾಣಿ ಲಕ್ಷ್ಮೀಬಾಯಿ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಸಮರ ಸಾರಿದರು। ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ನಿಧನರಾದಾಗ ಅವರ ದೇಹವನ್ನು ಸಾಂಪ್ರದಾಯಿಕವಾಗಿ ಸುಟ್ಟು ಅಂತಿಮ ವಿಧಿಗಳನ್ನು ಮಾಡಿದರು। ಗೆರಿಲ್ಲಾ ಯುದ್ಧ ತಂತ್ರದ ಮಾಸ್ಟರ್ ಮೈಂಡ್ ಆಗಿದ್ದ ಇವರನ್ನು ಬಂಧಿಸಲು ಬ್ರಿಟಿಷರು ನುರಿತ ತರಬೇತಿ ಪಡೆದ ಸೈನ್ಯವನ್ನು ಕಳುಹಿಸಿ ಅರ ಸಾಹಸಪಟ್ಟರು ವಿಫಲವಾಗುತ್ತಿದ್ದರು। ಕೊನೆಗೆ ನಂಬಿಕಸ್ತ ಗೆಳೆಯ ಮಾಡಿದ ನಂಬಿಕೆ ದ್ರೋಹದಿಂದ ಬ್ರಿಟಿಷರ ಕೈಗೆ ಸೆರೆಸಿಕ್ಕರು। ಬ್ರಿಟಿಷರು ಇವರನ್ನು ಶಿವಪುರಿಯಲ್ಲಿ ಕಲ್ಲಿಗೇರಿಸುವ ಮುನ್ನ ಕೇಳಿದಾಗ ಇವರು ಹೇಳಿದ ಮಾತು ಏನೆಂದರೆ ನಾನು ಮಾಡಿದ್ದು ನನ್ನ ತಾಯಿನಾಡಿಗಾಗಿ ಎಂದು ಧೈರ್ಯದಿಂದ ಗರ್ಜಿಸುತ್ತಾ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು। ಅವರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗೌರವ ಪ್ರಣಾಮಗಳನ್ನು ಸಲ್ಲಿಸೋಣ।